ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕಳೆದ ಒಂದು ತಿಂಗಳಿನಿಂದ ಈ ಜಗತ್ತಿಗೆ ಅದೇನಾಗಿದೆಯೋ ಗೊತ್ತಿಲ್ಲ. ಕೇವಲ ಯುದ್ಧ, ಹಿಂಸಾಚಾರ, ಜಗಳ, ಗಲಭೆಯ ವಿಚಾರಕ್ಕೆ ಸುದ್ದಿ ಆಗ್ತಾ ಇದೆ. ಬಾಂಗ್ಲಾದ ಹಿಂಸಾಚಾರ ಇನ್ನೇನು ಹತೋಟಿಗೆ ಬಂತು ಅನ್ನುವಾಗ ಇದೀಗ ಬ್ರಿಟನ್ನಲ್ಲಿ ಹಿಂಸಾಚಾರ ಬುಗಿಲೆದ್ದು ಬಿಟ್ಟಿದೆ. ಸ್ನೇಹಿತರೆ, ಬಾಂಗ್ಲಾ ವಿಚಾರ ಏನು ಅನ್ನೋದು ನಿಮ್ಗೆ ಗೊತ್ತಿರಬಹುದು. ಬಾಂಗ್ಲಾದಲ್ಲಿ ಮೀಸಲಾತಿಗಾಗಿ ಶುರುವಾದ ಹೋರಾಟ ಅಲ್ಲಿನ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ನಡೆಸುವವರೆಗೂ ಬಂದುಬಿಟ್ಟಿದೆ. ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತರು ಅಂದರೆ ಅದು ಹಿಂದೂ, ಕ್ರಿಶ್ಚಿಯನ್ ಹಾಗೂ ಬೌದ್ಧ ಧರ್ಮದವರು. ಈ ಅಲ್ಪಸಂಖ್ಯಾತರನ್ನೇ ಟಾರ್ಗೆಟ್ ಮಾಡಿ ಹಲ್ಲೆ ಮಾಡಿ ಹತ್ಯೆ ಮಾಡಲಾಗಿತ್ತು. ಇದೇ ರೀತಿ ಬ್ರಿಟನ್ನಲ್ಲಿ ಕೂಡ ಈಗ ಟಾರ್ಗೆಟ್ ಮಾಡಿ ಹಿಂಸಾಚಾರ ಮಾಡಲಾಗುತ್ತಿದೆ. ಆದರೆ ಅಲ್ಲಿನ ಅಲ್ಪಸಂಖ್ಯಾತರು ಹಿಂದೂ ಹಾಗೂ ಕ್ರಿಶ್ಚಿಯನರು ಅಲ್ಲ, ಬದಲಾಗಿ ಅಲ್ಲಿ ಅಲ್ಪಸಂಖ್ಯಾತರು ಮುಸ್ಲಿಮರು. ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅಂದರೆ ಬ್ರಿಟನ್ ಸರ್ಕಾರ ಮಸೀದಿಯ ಸುತ್ತಮುತ್ತ ತುರ್ತು ಪರಿಸ್ಥಿತಿಯನ್ನೇ ಘೋಷಣೆ ಮಾಡಿಬಿಟ್ಟಿದೆ. ಬ್ರಿಟನ್ನಲ್ಲಿ ಮಸೀದಿಗಳು ಕೂಡ ಈಗ ಸೇಫ್ ಇಲ್ಲ. ಯಾವಾಗ ಮಸೀದಿಗಳ ಮೇಲೆ ದಾಳಿ ಆಗುತ್ತೆ ಅನ್ನೋದನ್ನು ಹೇಳೋದಕ್ಕಾಗೋದಿಲ್ಲ. ಹೀಗಾಗಿ ಮಸೀದಿಗಳ ಸುತ್ತಮುತ್ತ ಬಿಗಿ ಭದ್ರತೆ ವಹಿಸಲಾಗಿದೆ, ಸೆಕ್ಯೂರಿಟಿಯನ್ನು ಹೆಚ್ಚಿಸಲಾಗಿದೆ. ಅಷ್ಟಕ್ಕೂ ಬ್ರಿಟನ್ನಲ್ಲಿ ಏನಾಗ್ತಾ ಇದೆ? ಮಸೀದಿಗಳನ್ನು, ಮುಸ್ಲಿಮರನ್ನು ಅಲ್ಲಿನ ಜನ ಟಾರ್ಗೆಟ್ ಮಾಡ್ತಾ ಇರೋದು ಯಾಕೆ? ಬ್ರಿಟನ್ನ ಸದ್ಯದ ಪರಿಸ್ಥಿತಿ ಹೇಗಿದೆ ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಬ್ರಿಟನ್ ಒಂದು ಕಾಲದಲ್ಲಿ ಬ್ರಿಟನ್ನ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಕರಿತಾ ಇದ್ರು. ಅದಕ್ಕೆ ಕಾರಣ ಬ್ರಿಟನ್ ಜಗತ್ತಿನ ಎಲ್ಲಾ ದೇಶಗಳನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡಿತ್ತು, ಇಡೀ ಜಗತ್ತನ್ನೇ ಆಳ್ತಾ ಇತ್ತು. ಇಂತಹ ಸೂರ್ಯ ಮುಳುಗದ ಸಾಮ್ರಾಜ್ಯ ಈಗ ಮುಳುಗಡೆಯ ಭೀತಿಯಲ್ಲಿದೆ. ಒಂದು ಕಾಲದಲ್ಲಿ ಇಡೀ ಜಗತ್ತನ್ನೇ ಕಬ್ಜಾ ಮಾಡಿದ್ದ ಬ್ರಿಟನ್ ಈಗ ಹಸಿವು ಬಡತನದಿಂದ ನರಳಾಡ್ತಾ ಇದೆ. ಪ್ರಪಂಚವನ್ನೇ ಆಳುತ್ತಿದ್ದ ಬ್ರಿಟನ್ ಈಗ ಸರಿಯಾದ ಆಡಳಿತವಿಲ್ಲದೆ ಒದ್ದಾಡುತ್ತಿದೆ. ಇದೆಲ್ಲದರ ನಡುವೆ ಬ್ರಿಟನ್ನಲ್ಲಿ ಹಿಂಸಾಚಾರ ಒಂದು ಭುಗಿಲೆದ್ದು ಬಿಟ್ಟಿದೆ. ಸ್ನೇಹಿತರೆ, ಈ ಹಿಂಸಾಚಾರದ ಬಗ್ಗೆ ಹೇಳೋದಕ್ಕಿಂತ ಮೊದಲು ಬ್ರಿಟನ್ನ ಜನಸಂಖ್ಯೆಯ ಲೆಕ್ಕಾಚಾರ ನಿಮಗೆ ಗೊತ್ತಿರಬೇಕು. ಬ್ರಿಟನ್ನಲ್ಲಿ ಸುಮಾರು 7 ಕೋಟಿಯವರೆಗೂ ಜನಸಂಖ್ಯೆ ಇದೆ. ಈ 7 ಕೋಟಿ ಜನರಲ್ಲಿ ಮುಸ್ಲಿಮರ ಸಂಖ್ಯೆ ಇರೋದು ಕೇವಲ 6.5% ಮಾತ್ರ. ಅಂದ್ರೆ ಬ್ರಿಟನ್ನಲ್ಲಿ ಮುಸ್ಲಿಮರು ಅಲ್ಪಸಂಖ್ಯಾತರು. ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಹಿಂದೂಗಳು ಅಲ್ಪಸಂಖ್ಯಾತರು, ಅದೇ ರೀತಿ ಬ್ರಿಟನ್ನಲ್ಲಿ ಮುಸ್ಲಿಮರು ಅಲ್ಪಸಂಖ್ಯಾತರು. ಬಾಂಗ್ಲಾದಲ್ಲಿ ಯಾವ ರೀತಿ ಅಲ್ಪಸಂಖ್ಯಾತರ ಮೇಲೆ ದಾಳಿ ಆಗ್ತಾ ಇದೆಯೋ ಅದೇ ರೀತಿ ಬ್ರಿಟನ್ನಲ್ಲೂ ಕೂಡ ಅಲ್ಪಸಂಖ್ಯಾತರ ಮೇಲೆ ದಾಳಿ ಆಗ್ತಾ ಇದೆ. ಹೀಗಾಗಿ ಬ್ರಿಟನ್ ಸರ್ಕಾರ ಅಲ್ಲಿನ ಮಸೀದಿಗಳಿಗೆ ಹೆಚ್ಚಿನ ಭದ್ರತೆ ಒದಗಿಸಲು ಮುಂದಾಗಿದೆ. ಮುಸ್ಲಿಂ ಸ್ವಯಂ ಸೇವಕರು ಕೂಡ ರಾತ್ರಿ ಹಗಲು ಅನ್ನದೆ ತಮ್ಮ ಪ್ರಾರ್ಥನಾ ಮಂದಿರದ ರಕ್ಷಣೆಯಲ್ಲಿ ನಿರತರಾಗಿದ್ದಾರೆ. ಅರೆ, ಬ್ರಿಟನ್ಗೆ ಯಾಕೆ ಇಂತಹ ಪರಿಸ್ಥಿತಿ ಬಂತು? ಬ್ರಿಟನ್ ಯಾವತ್ತೂ ಶಾಂತಿಯ ವಿಚಾರಕ್ಕೆ ಪ್ರಸಿದ್ಧಿ ಪಡೆದ ದೇಶ. ಅಲ್ಲಿ ಹಿಂಸಾಚಾರಗಳು ನಡೆಯೋದು ತುಂಬಾನೇ ಕಡಿಮೆ. ಇಂತಹ ದೇಶದಲ್ಲಿ ಈಗ ಇದ್ದಕ್ಕಿದ್ದ ಹಾಗೆ ಹಿಂಸಾಚಾರ ನಡೀತಾ ಇರೋದು ಯಾಕೆ ಅನ್ನುವ ಪ್ರಶ್ನೆ ನಿಮ್ಮಲ್ಲೂ ಕೂಡ ಮೂಡಿರಬಹುದು. ಆ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ಜುಲೈ ತಿಂಗಳಿಗೆ ಹೋಗಬೇಕು. ಜುಲೈನಲ್ಲಿ ಯುವಕನೊಬ್ಬ ತನ್ನ ಮನೆಯಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಒಂದು ಸಣ್ಣ ಡ್ಯಾನ್ಸ್ ಕ್ಲಬ್ಗೆ ಹೋಗ್ತಾನೆ. ಅಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಡ್ಯಾನ್ಸ್ ಮಾಡ್ತಾ ಇದ್ರು. ಆ ಯುವಕ ಮೊದಲೇ ಪ್ಲಾನ್ ಮಾಡಿಕೊಂಡು ಬಂದಿದ್ನು ಅಥವಾ ಬಂದ ಮೇಲೆ ಅದೇನಾಯ್ತೋ ಗೊತ್ತಿಲ್ಲ, ಇದ್ದಕ್ಕಿದ್ದ ಹಾಗೆ ಮಕ್ಕಳ ಮೇಲೆ ದಾಳಿ ಮಾಡೋದಕ್ ಶುರು ಮಾಡ್ತಾನೆ. ಪುಟ್ಟ ಪುಟ್ಟ ಮಕ್ಕಳು ಅನ್ನೋದನ್ನ ಕೂಡ ನೋಡದೆ ಹಲ್ಲೆ ಮಾಡೋದಕ್ ಶುರು ಮಾಡ್ತಾನೆ. ಸ್ನೇಹಿತರೆ, ಇಲ್ಲಿ ಒಂದು ವಿಚಾರ ನಿಮ್ಗೆ ಗೊತ್ತಿರಬೇಕು. ಮಕ್ಕಳ ಮೇಲೆ ಹಲ್ಲೆ ಮಾಡಿದ ಆ ಯುವಕ ರವಾಂಡಾ ದೇಶದವನು. ಬ್ರಿಟನ್ಗೆ ಬಂದು 10 ವರ್ಷ ಆಗಿತ್ತು, ಹಾಗಾಗಿ ಅವನಿಗೆ ಬ್ರಿಟನ್ ನಾಗರಿಕತೆ ಕೂಡ ಸಿಕ್ಕಿತ್ತು. ಏನೇ ನಾಗರಿಕತೆ ಸಿಕ್ಕಿದ್ರು ಅಲ್ಲಿನ ಮೂಲ ನಿವಾಸಿಗರ ಮನದಲ್ಲಿ ವಲಸಿಗರು ಅನ್ನೋದೇ ಇರುತ್ತೆ. ಹೀಗೆ ಬ್ರಿಟನ್ನ ಜನ ಈ ಹಲ್ಲೆಯ ವಿಚಾರದಲ್ಲಿ ಸಿಡಿದು ನಿಂತು ಬಿಡ್ತಾರೆ. ಯಾರೋ ಹೊರಗಿನ ದೇಶದವ ಬಂದು ನಮ್ಮ ದೇಶದಲ್ಲಿ ನಮ್ಮ ಮಕ್ಕಳ ಮೇಲೆಯೇ ಹಲ್ಲೆ ಮಾಡ್ತಾನಲ್ಲ ಅನ್ನುವ ಕೋಪ ಅವರ ರಕ್ತದಲ್ಲಿ ಕುದಿಯುತ್ತಿತ್ತು. ಈ ಸಂದರ್ಭದಲ್ಲಿ ಒಂದು ಸುದ್ದಿ ಹರಡುತ್ತೆ. ಅಂದು ಮಕ್ಕಳ ಮೇಲೆ ಹಲ್ಲೆ ಮಾಡಿದವನು ಮುಸ್ಲಿಂ ಧರ್ಮಕ್ಕೆ ಸೇರಿದವನು ಅನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋದಕ್ಕೆ ಶುರುವಾಗುತ್ತೆ. ಸ್ನೇಹಿತರೆ, ಒಂದು ವಿಚಾರ ನಿಮಗೆ ಗೊತ್ತಿರಬೇಕು. ನಮ್ಮಲ್ಲಿ ಹಿಂದೂ ಮುಸ್ಲಿಂ ಅನ್ನುವ ಗಲಾಟೆಗಳು ನಡೆಯುತ್ತೆ. ಇವತ್ತು ಬಾಂಗ್ಲಾದಲ್ಲಿ ಕೂಡ ಅದೇ ನಡೀತಾ ಇರೋದು. ಆದರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಈ ರೀತಿಯ ಧರ್ಮ ದಂಗಲ್ ನೋಡೋದಕ್ಕೆ ಸಿಗೋದಿಲ್ಲ. ಅಲ್ಲಿ ಏನಿದ್ರೂ ವರ್ಣ ಭೇದದ ದಂಗಲ್ ಇರುತ್ತೆ. ಕರಿಯರನ್ನ ಕಂಡ್ರೆ ಬಿಳಿಯರಿಗೆ ಆಗೋದಿಲ್ಲ, ಬಿಳಿಯರು ಅಲ್ಲಿ ನಾವೇ ಶ್ರೇಷ್ಠ ಅನ್ನುವ ಭಾವನೆಯನ್ನ ಹೊಂದಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ದೇಶದಲ್ಲಿ ಕಪ್ಪು ಬಣ್ಣದವರನ್ನ ಸರಿಯಾಗಿ ನಡೆಸಿಕೊಳ್ಳೋದು ಕೂಡ ಇಲ್ಲ. ಬಣ್ಣದ ಆಧಾರದ ಮೇಲೆ ಅಲ್ಲಿ ಭೇದ ಭಾವ ಮಾಡ್ತಾರೆ.
ಕಪ್ಪು ಬಣ್ಣದವರ ಮೇಲೆ ದೌರ್ಜನ್ಯಗಳು ನಡೆಯುತ್ತಲೇ ಇರುತ್ತೆ. ಅದು ಬ್ರಿಟನ್ನಲ್ಲಿ ಕೂಡ ಇದೆ. ಬ್ರಿಟನ್ ಎಷ್ಟೇ ಮುಂದುವರಿದ ದೇಶವಾದರೂ ಅಲ್ಲಿ ವರ್ಣಭೇದ ನೀತಿ ಅನ್ನೋದು ಇವತ್ತಿನವರೆಗೂ ಕೂಡ ಇದೆ. ಇದರ ನಡುವೆ ಈಗ ನಿಧಾನವಾಗಿ ಅಲ್ಲಿ ಧರ್ಮ ದಂಗೆ ಶುರುವಾಗಿದೆ. ಅದು ಕೂಡ ಮುಸ್ಲಿಮರನ್ನ ಅಲ್ಲಿನ ಮೂಲ ನಿವಾಸಿಗರು ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಮುಸ್ಲಿಮರ ಸಂಖ್ಯೆ ಬ್ರಿಟನ್ನಲ್ಲಿ ವಿಪರೀತವಾಗಿ ಏರಿಕೆ ಆಗ್ತಾ ಇದೆ. ಹೀಗೆ ಮುಂದುವರೆದರೆ ಮುಂದೊಂದು ದಿನ ಬ್ರಿಟನ್ ಮುಸ್ಲಿಂ ದೇಶವಾಗುತ್ತೆ ಅನ್ನುವ ಭಯ ಅವರಲ್ಲಿ ಆವರಿಸಿದೆ. ಇದೇ ಕಾರಣಕ್ಕೆ ಅಲ್ಲಿನ ಮೂಲ ನಿವಾಸಿಗರು ಹಿಂಸಾಚಾರದ ಮಾರ್ಗ ತುಳಿದು ಬಿಟ್ಟಿದ್ದಾರೆ. ಮತ್ತೊಂದು ಕಡೆ ಮಕ್ಕಳ ಮೇಲಿನ ಹಲ್ಲೆ ವಿಚಾರದಲ್ಲಿ ಏನಾಗಿದೆ ಅಂದರೆ, ಮಕ್ಕಳ ಮೇಲೆ ಹಲ್ಲೆ ಮಾಡಿದವನು ಮುಸ್ಲಿಂ ಅನ್ನುವ ಸುದ್ದಿ ಹರಡಿದೆ. ಆದರೆ ನಿಜವಾಗಿಯೂ ಹಲ್ಲೆ ಮಾಡಿದ ವ್ಯಕ್ತಿ ಮುಸ್ಲಿಂ ಧರ್ಮದವನಾಗಿರಲಿಲ್ಲ. ಆದರೂ ಸುಳ್ಳು ಸುದ್ದಿ ವ್ಯಾಪಕವಾಗಿ ಹರಡಿದೆ. ಇದೇ ಸುದ್ದಿಯನ್ನು ನಂಬಿ ಅಲ್ಲಿನ ಮುಸ್ಲಿಮರನ್ನು ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲೂ ಮಸೀದಿಗಳ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ಹೋರಾಟಕ್ಕೆ ಮುಖ್ಯ ಕಾರಣ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿದ ಸುದ್ದಿ. ಯಾವಾಗ ಹಲ್ಲೆಗೆ ಒಳಗಾದ ಮಕ್ಕಳ ಫೋಟೋ ವೈರಲ್ ಆಗೋದಕ್ಕೆ ಶುರುವಾಯಿತು, ಆಗ ಜನರು ಮತ್ತಷ್ಟು ಉದ್ರಿಕ್ತಗೊಳ್ಳುತ್ತಾರೆ. ಮುಂದೆ ಈ ಹೋರಾಟ ಬಲಪಂಥೀಯ ಹಾಗೂ ಎಡಪಂಥೀಯ ಬಣಗಳ ನಡುವಿನ ಹೋರಾಟವಾಗಿ ತಿರುಗುತ್ತೆ. ಬಲಪಂಥೀಯರು ಒಂದು ಕಡೆ ಪ್ರತಿಭಟನೆ ಮಾಡಿದ್ರೆ ಎಡಪಂಥೀಯರು ಕೂಡ ಮತ್ತೊಂದು ಕಡೆಯಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಪ್ರತಿಭಟನೆಯಲ್ಲಿ ಕೂಡ ಹಿಂಸಾಚಾರಗಳು ನಡೆಯುತ್ತೆ. ಹೀಗಾಗಿ ಹಿಂಸಾಚಾರವನ್ನ ತಡೆಗಟ್ಟುವುದಕ್ಕೆ ಅಲ್ಲಿನ ಬ್ರಿಟನ್ ಸರ್ಕಾರ ಕೆಲವೊಂದು ಕಠಿಣ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೆ. ಸೋಷಿಯಲ್ ಮೀಡಿಯಾದ ಮೇಲೆ ಹದ್ದಿನ ಕಣ್ಣಿಡುತ್ತೆ. ಅದರಲ್ಲೂ ಯಾರೆಲ್ಲ ಮುಸ್ಲಿಂ ವಿರುದ್ಧ ಕಾಮೆಂಟ್ಗಳನ್ನು ಮಾಡ್ತಾರೋ ಅಂಥವರನ್ನು ಅರೆಸ್ಟ್ ಮಾಡಲಾಗುತ್ತೆ. ಸರ್ಕಾರದ ಈ ನಿರ್ಧಾರ ಬಲಪಂಥೀಯರ ಪಿತ್ತ ನೆತ್ತಿಗೇರುವಂತೆ ಮಾಡುತ್ತೆ. ಸರ್ಕಾರ ಮುಸ್ಲಿಂ ಪರವಾಗಿದೆ ಅಂತ ಹೋರಾಟವನ್ನು ಮತ್ತಷ್ಟು ಹೆಚ್ಚು ಮಾಡ್ತಾರೆ. ಹೀಗಾಗಿ ಬ್ರಿಟನ್ನ ಪರಿಸ್ಥಿತಿ ಈಗ ಬಾಂಗ್ಲಾದ ಪರಿಸ್ಥಿತಿಯ ರೀತಿಯೇ ಆಗಿದೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಬ್ರಿಟನ್ ಈಗ ಬೂದಿ ಮುಚ್ಚಿದ ಕೆಂಡದ ರೀತಿ ಇದೆ. ಸದ್ಯಕ್ಕೆ ಪರಿಸ್ಥಿತಿ ಕಂಟ್ರೋಲ್ನಲ್ಲಿದೆ ಅಂತ ಬ್ರಿಟನ್ ಸರ್ಕಾರ ಹೇಳ್ತಾ ಇದೆ. ಆದರೆ ಈ ಹೋರಾಟ ಇಲ್ಲಿಗೆ ನಿಲ್ಲುವ ಸಾಧ್ಯತೆಗಳು ಕಡಿಮೆ. ಈ ಹೋರಾಟ ಮತ್ತೊಂದು ತಿರುವು ಪಡೆಯುವ ಸಾಧ್ಯತೆ ಇದೆ. ಅದು ವಲಸಿಗ ಮತ್ತು ಮೂಲ ನಿವಾಸಿಗರ ನಡುವಿನ ಕದನವಾಗಿ ಮಾರ್ಪಡುವ ಸಾಧ್ಯತೆ ಇದೆ. ಬ್ರಿಟನ್ನಲ್ಲಿ ವಲಸಿಗರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿದೆ. ಹೀಗೆ ಆದರೆ ನಮ್ಮ ಅಸ್ತಿತ್ವಕ್ಕೆ ಮುಂದೊಂದು ದಿನ ಧಕ್ಕೆ ಬರಬಹುದು ಅನ್ನೋದು ಅಲ್ಲಿನ ಮೂಲ ನಿವಾಸಿಗಳ ವಾದ. ಈ ಕಾರಣಕ್ಕಾಗಿ ಅಲ್ಲಿ ಹೋರಾಟಗಳು ನಡೀತಾ ಇದೆ. ಬ್ರಿಟನ್ ದೇಶಕ್ಕೆ ಆಶ್ರಯ ಬಯಸಿ ಲಕ್ಷಾಂತರ ಮಂದಿ ಬೇರೆ ಬೇರೆ ದೇಶಗಳಿಂದ ಬಂದಿದ್ದಾರೆ. ಮುಸ್ಲಿಂ ಬಾಹುಳ್ಯವುಳ್ಳ ದೇಶಗಳಿಂದಲೂ ಸಾಕಷ್ಟು ವಲಸಿಗರು ಬಂದಿದ್ದಾರೆ. ಇವರ ವಿರುದ್ಧ ಬಲಪಂಥೀಯರು ಉಗ್ರ ರೀತಿಯ ಹೋರಾಟವನ್ನೇ ನಡೆಸ್ತಾ ಇದ್ದಾರೆ. ಈ ಪ್ರತಿಭಟನೆಗಳು ಹಿಂಸಾತ್ಮಕ ರೂಪವನ್ನ ಕೂಡ ಪಡೆದುಕೊಂಡಿವೆ. ಸದ್ಯ ಬ್ರಿಟನ್ನ ಬಲಪಂಥೀಯ ಹೋರಾಟಗಾರರು ಮಸೀದಿಗಳು ವಲಸಿಗರ ಆಶ್ರಯ ಶಿಬಿರಗಳನ್ನೇ ಗುರಿಯಾಗಿಸಿ ದಾಳಿ ಮಾಡ್ತಾ ಇದ್ದಾರೆ. ಪೊಲೀಸ್ ವಾಹನಗಳು ವಲಸಿಗರಿಗೆ ಆಶ್ರಯ ಕೊಟ್ಟಿರುವ ಹೋಟೆಲ್ ಮನೆಗಳನ್ನ ಕೂಡ ಬಿಡುತ್ತಿಲ್ಲ. ಈ ರೀತಿಯ ಹೋರಾಟವನ್ನ ಹತ್ತಿಕ್ಕೋದಕ್ಕೆ ಬ್ರಿಟನ್ ಹಲವು ಕಠಿಣ ಕ್ರಮಗಳನ್ನ ಕೈಗೊಂಡಿದೆ. ಅಷ್ಟೇ ಅಲ್ಲ, ಬಲಪಂಥೀಯ ಸಂಘಟನೆಗಳ ವಿರುದ್ಧ ಬ್ರಿಟನ್ ಸರ್ಕಾರ ಕಟು ಶಬ್ದಗಳಿಂದ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ. ಇದೇ ವಿಚಾರವಾಗಿ ಬ್ರಿಟನ್ ಸರ್ಕಾರ ಬಲಪಂಥೀಯ ಸಂಘಟನೆಗೆ ಸೇರಿದ ಸಾವಿರಾರು ಹೋರಾಟಗಾರರನ್ನ ಕೂಡ ಅರೆಸ್ಟ್ ಮಾಡಿದೆ. ಮುಸ್ಲಿಂ ವಲಸಿಗರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿ ಹರಡಲಾಗುತ್ತಿದೆ ಅಂತ ಸ್ವತಃ ಅಲ್ಲಿನ ಸರ್ಕಾರವೇ ವಾದ ಮಾಡ್ತಾ ಇದೆ. ಅದೇನೇ ಇರಲಿ, ಬ್ರಿಟನ್ನಲ್ಲಿ ಬಲ ಹಾಗೂ ಎಡಪಂಥೀಯರ ನಡುವಿನ ಈ ಹೋರಾಟ ದೊಡ್ಡ ಮಟ್ಟಕ್ಕೆ ಹೋಗುವ ಸಾಧ್ಯತೆ ದಟ್ಟವಾಗಿ ಗೋಚರಿಸುತ್ತಿದೆ. ಮತ್ತೊಂದು ಕಡೆ ಬಾಂಗ್ಲಾದಲ್ಲಿ ಏನೇ ಕ್ರಮಗಳನ್ನು ಕೈಗೊಂಡರೂ ಹಿಂದೂಗಳ ಮೇಲಿನ ದಾಳಿ ನಿಲ್ಲುತ್ತಿಲ್ಲ. ಅಲ್ಲಿನ ಮುಖ್ಯಸ್ಥರೇ ದೇವಾಲಯಕ್ಕೆ ಭೇಟಿ ನೀಡಿ ಹೋದರೂ ಹಿಂದೂಗಳ ಮೇಲಿನ ದಾಳಿ ನಿಲ್ಲುವ ಲಕ್ಷಣಗಳು ಗೋಚರಿಸುತ್ತಿಲ್ಲ. ಅದೇನೇ ಇರಲಿ, ಬ್ರಿಟನ್ನಲ್ಲಿ ನಡೆಯುತ್ತಿರುವ ಹೋರಾಟದ ಬಗ್ಗೆ ಅಲ್ಲಿನ ಸರ್ಕಾರ ತೆಗೆದುಕೊಂಡಿರುವ ನಿರ್ಧಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.